नमस्कार वीक्षकरे, यस न्यूज कर्नाटक एक्सप्रेस ನಲ್ಲಿ ತಮಗೆಲ್ಲರಿಗೂ ಸ್ವಾಗತ. ನಾನು ತೌಸಿ. ನವವಿವಾಹಿತ ಯುವಕನಿಗೆ ಕೊರೋನಾ ಸೋಂಕು ದೃಢ. ಬಾಗಲಕೋಟೆ ಜಿಲ್ಲೆ ಕಲಾದಿ ಗ್ರಾಮದಲ್ಲಿ ಶನಿವಾರ ಸಂಜೆಯವರೆಗೆ ಅಧಿಕೃತ ಘೋಷಣೆಯೊಂದೇ ಬಾಕಿ ಉಳಿದು ಗ್ರಾಮದ ನವವಿವಾಹಿತ ಯುವಕನಿಗೆ ಕೊರೋನಾ ಸೋಂಕು ದೃಢಪಟ್ಟ ಹಿನ್ನೆಲೆಯಲ್ಲಿ ಶನಿವಾರ ಮಧ್ಯಾಹ್ನದಿಂದಲೇ ಕಲಾದಿ ಗ್ರಾಮದಲ್ಲಿ ಅಂಗಡಿ ಮುಗ್ಗಟ್ಟನ್ನು ಬಂದ್ ಮಾಡಿಸಿ ಮುಂದಿನ ಆದೇಶದವರೆಗೆ ಸಂಪೂರ್ಣ ಕಲಾದಿ ಗ್ರಾಮವನ್ನು ಲಾಕ್ಡೌನ್ ಮಾಡಲಾಗಿದೆ. ಜೂನ್ 12ರಂದು ಬಾಗಲಕೋಟೆ ರೈಲ್ವೆ ನಿಲ್ದಾಣದ ಸಮೀಪದ ಪ್ರದೇಶದಲ್ಲಿ ಮದುವೆ ಮಾಡಿಕೊಂಡಿದ್ದ ಅಬಕಾರಿ ಇಲಾಖೆ ಅಧಿಕಾರಿಯಾಗಿ ನೇಮಕಗೊಂಡಿದ್ದ ಯುವಕನಿಗೆ ಕೊರೋನಾ ಪತ್ತೆಯಾದ ಮಾಹಿತಿ ಜಿಲ್ಲಾಡಳಿತ ಕಲಾದಿ ಗ್ರಾಮದಲ್ಲಿ ವಿವಾಹಿತ ಪ್ರದೇಶ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಿ ಉಳಿದ ಪ್ರದೇಶದಲ್ಲೂ ಜನಜಂಗುಳಿ ಉಂಟಾಗದಂತೆ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸರು ಗ್ರಾಮದ ಅಂಗಡಿ ಮುಗ್ಗಟ್ಟುಗಳನ್ನು ಬಂದ್ ಮಾಡಿಸಿ ಯಾರೂ ಅನಗತ್ಯ ಹೊರ ತಿರುಗಾಡಬಾರದು, ಅಗತ್ಯ ಬಿದ್ದಲ್ಲಿ ಕಡ್ಡಾಯವಾಗಿ ಮಾಸ್ಕ್ ಧರಿಸಿ ತಮ್ಮ ಕೆಲಸ ಕಾರ್ಯ ಮುಗಿಸಿಕೊಂಡು ತಕ್ಷಣವೇ ಮರಳಿ ಮನೆಗೆ ತೆರಳಬೇಕು ಎಂದು ಧ್ವನಿವರ್ಧಕ ಮೂಲಕ ತಿಳಿಸಿದ್ದಾರೆ. ಈ ಮೂಲಕ ಕಲಾಗಿ ಗ್ರಾಮದ ಗ್ರಾಮಸ್ಥರಿಗೆ ತಿಳಿಸುವುದೇನೆಂದರೆ, ಕಲಾಗಿ ಗ್ರಾಮದಲ್ಲಿ ಕೊರೋನಾ ಪಾಸಿಟಿವ್ ಕೇಸ್ ಪತ್ತೆಯಾಗಿರುವುದರಿಂದ ಸಾರ್ವಜನಿಕರು ಯಾರು ಅನಾವಶ್ಯಕವಾಗಿ ತಮ್ಮ ಮನೆಯಿಂದ ಹೊರಗಡೆ ಬರತಕ್ಕದಲ್ಲ, ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬಂದರೆ ಅದನ್ನು ತಮ್ಮ ಮೇಲೆ ಪೊಲೀಸ್ ಕೇಸ್ ದಾಖಲಾಗುತ್ತದೆ. ದಯವಿಟ್ಟು ಸಾರ್ವಜನಿಕರು ಅನಾವಶ್ಯಕವಾಗಿ ಸೇಲ್ಡೌನ್ ಕಡೆ ಯಾರು ಹೋಗ್ತಕ್ಕದ್ದಲ್ಲ ಹಾಗೂ ತಮ್ಮ ಮನೆಯಿಂದ ಯಾರು ಹೊರಗಡೆ ಬರತಕ್ಕದ್ದಲ್ಲ. ದಯವಿಟ್ಟು ಸಾರ್ವಜನಿಕರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕು. ಮನೆಯಲ್ಲಿ ಸಾಬೂನು ಕೂಡ ಗಂಟೆಗೊಂದ್ಸಾರಿ ಸಜ್ಜವಾಗಿ ಕೈ ತೊಳ್ಕೊಳ್ಬೇಕು. ಮಾಸ್ಕ್ ಅಥವಾ ಕಚ್ಚುಪನ್ನು ಕಡ್ಡಾಯವಾಗಿ ಕಟ್ಟಿಕೊಂಡು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು ಈ ಮೂಲಕ ಕೇಳ್ಕೊಳ್ತಾ ಇದ್ದೇವೆ. ದಯವಿಟ್ಟು ಸಾರ್ವಜನಿಕರು ಇದಕ್ಕೆ ಸಹಕರಿಸಬೇಕು. ಯಾರು ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರತಕ್ಕದ್ದಲ್ಲ. ಅದೇ ರೀತಿಯಾಗಿ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆವರೆಗೂ ಕಿರಾಣಿ ಆಗಿರ್ಬೋದು ಅಥವಾ ತರಕಾರಿ ಸಾಮಗ್ರಿಗಳು ಸಿಗ್ತವೆ. ಮಧ್ಯಾಹ್ನ 12 ಗಂಟೆ ನಂತರ ಯಾರು ಕಿರಾಣಿ ಆಗಲಿ ಅಥವಾ ತರಕಾರಿಯನ್ನ ಉದ್ದೇಶ ಇಟ್ಕೊಂಡು ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದಲ್ಲ. ಈ ಸೀಲ್ ಡೌನ್ ಏರಿಯಾದಲ್ಲಿ ಇರ್ತಕ್ಕಂಥ ತರಕಾರಿಗಾಗಿ ಅಥವಾ ರೇಷನ್ಗಾಗಿ ಮನೆಯಿಂದ ಹೊರಗಡೆ ಬರ್ತಕ್ಕಂಥದ್ದಲ್ಲ. ತಮಗೆ ತಮ್ಮ ಮನೆ ಯಾರಾದರೂ ಅಂಗಡಿ ಮುಂಗಟ್ಟಿನವರು ತರಿಸ್ಕೋಬೇಕು. ಯಾವುದೇ ಹೊಸ ಸುದ್ದಿ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ಅನ್ನು ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬಾಜೂರ ಬೆಲ್ ಐಕನ್ ಅನ್ನು ಒತ್ತಿ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸದ್ಯದ ಕಡೆ.